ನೋಡಿ, ನಿನ್ನೆ ಬಂದಿರೋ ಅಕಾಲಿಕವಾಗಿ ಮಳೆ ಆಯ್ತು, ಮಳೆ ಆಗಿ ಬೆಳೆ ಕೊಚ್ಕೊಂಡು ಹೋಗ್ತಾ ಇದ್ದೆ, ಕೇಳೋರಿಲ್ಲ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಒಬ್ಬ ಬಿಜೆಪಿ ಅವರು ಹೋಗ್ತಾರೆ, ಅಲ್ಲೆಲ್ಲ ಅವರ ಹೋದಂತ ಪ್ರದೇಶದಲ್ಲಿ ಪ್ರವಾಹ ಬಂದಿದೆ, ಬೆಳೆ ನಾಶ ಆಗಿದೆ, ಅಲ್ಲಿ ಯಾರು ಮಂತ್ರಿ ಹೋಗಿದ್ ನೋಡ್ಲಿಲ್ಲ. ಇವರು ಭಾರತ್ ಜೋಡೋ ಹೋಗ್ತಾವ್ರೆ, ಇಲ್ಲೆಲ್ಲೂ ಗಾಡಿಲ್ಲ, ಇವ್ರು ಹೋಗಿದ್ದು ನಾನು ನೋಡ್ಲಿಲ್ಲ ಅಂತ ಕಡೆ. ಅಂತ ನಮ್ಮ ಕಾರ್ಯಕ್ರಮ ಜನತೆಯ ಸಂಕಷ್ಟಗಳೇನಿದೆ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಅದೂ ಸಹ ನೋಡಿದೆ ಮೀಸಲಾತಿಯ ಬಗ್ಗೆ. ಇವತ್ತು ಎಸ್ ಸಿಗಳಿಗೆ 17%, ಎಸ್ ಟಿಗೆ 7%ಗೆ ಇವತ್ತೇನು ಮನೆ ಕ್ಯಾಪಿಟಲ್ ತೀರ್ಮಾನ ಆಗಿದೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ನಾವು ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿಸಿದ್ವು, ಇದರ ಕ್ರೆಡಿಟ್ ನಮಗೆ ಬರಬೇಕು ಅಂತ ಅವರು ಹೇಳ್ತಾರೆ. ಬಿಜೆಪಿಯವರು ಈಗ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ, ಇದು ಎರಡು ಸಮಾಜಕ್ಕೆ ನಾವು ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಇದನ್ನು ಹೇಳ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಅವರು ಆರ್ಡಿನೆನ್ಸ್ ಹೊರಡಿಸಿ ಅಂತ ಇವತ್ತು ಹೇಳಿದ್ದಾರೆ. ನಮ್ಮ ಕಾನೂನು ಸಚಿವರು 9th ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಎಂದು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ಪಾಪ ಅದು ಯಾರೋ ಒಬ್ರು MLA ಹೇಳಿದ್ದು ನೋಡಿದ್ರೆ ಭಾಷಣ, ಆಮೇಲೆ ಒಬ್ಬ ಶ್ರೀರಾಮನು ಏನು ಎದೆ ಪಡ್ಕೊಂಡು ಮಾತಾಡ್ತಾ ಇದ್ರಪ್ಪ. ಇದೆಲ್ಲ ವಾಲ್ಮೀಕಿ ಕಾರ್ಯಕ್ರಮ ನೋಡಿ ನನಗೆ ಇವ್ರನ್ನೆಲ್ಲ ಕೂಡ ಅಯ್ಯೋ ಅನ್ನಿಸ್ತು ಇವರ ಭಾಷಣಗಳ ಕೇಳಿ. ಆಮೇಲೆ ಇನ್ನೊಂದು ಶಾಸಕ, ನಾವು ಬದುಕಿರೋವರೆಗೆ ನಮ್ಮ ಸಮಾಜ ಬಿಜೆಪಿಗೆ ಮತ್ತು ನಿಮಗೆ ಗುಲಾಮರಾಗಿರ್ತೀವಿ ಅಂತ ಪದ ಬಳಕೆ ಮಾಡಿ. ಅಂದ್ರೆ ಇವರು ಈ ಬಿಜೆಪಿಯ ಪಕ್ಷದಲ್ಲಿರ್ತಕ್ಕಂಥ ಈ ಮಂತ್ರಿಗಳು ಶಾಸಕರು ಆ ಗುಲಾಮಗಿರಿಯಿಂದ ಆ ಸಮಾಜಗಳನ್ನ ಹೊರಗೆ ತರ್ತೀವಿ ಅಂತ